ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿಯಾಗಿ ಶ್ವೇತ. ಇವತ್ತು ನಾನು ನನ್ನ ಹಾಗೂ ನನ್ನ ಫ್ಯಾಮಿಲಿ ಇಮ್ಯೂನ್ ಸಿಸ್ಟಮ್ನ ಹೇಗೆ ಹೆಚ್ಚಿಸ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅ ವೆರಿ ಸ್ಮಾಲ್ ಟಾಕ್. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೆಸೆಂಟ್ ಸಿಚುವೇಶನ್ ಎಲ್ಲರಿಗೂ ಗೊತ್ತಿದೆ, ನಾವು ತುಂಬಾ ಡಿಫಿಕಲ್ಟ್ ಆಗಿರೋ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ COVID-19. COVID-19 ಇರೋದ್ರಿಂದ ಯಾರು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ, ಹೋದ್ರೂ ಕೂಡ ಫೇಸ್ ಮಾಸ್ಕ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಆ ಸೇಫ್ಟಿ. ಆ ಸೇಫ್ಟಿ ಜೊತೆ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ನ ಕೂಡ ಬಿಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ನನ್ನ ಫ್ಯಾಮಿಲಿ ಇಮ್ಯೂನ್ ಸಿಸ್ಟಮ್ನ ಹೇಗೆ ಬಿಲ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಮೊದಲಿಗೆ ಡಾಬರ್ ಆಮ್ಲಾ ಜ್ಯೂಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಇಮ್ಯೂನಿಟಿ ಬೂಸ್ಟರ್. ಎಲ್ಲರಿಗೂ ಗೊತ್ತಿದೆ, ಒಂದು ಒಳ್ಳೆ ಇಮ್ಯೂನಿಟಿಗೆ ವಿಟಮಿನ್ ಸಿ ಸೋರ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆಮ್ಲಾದಲ್ಲಿ ವಿಟಮಿನ್ ಸಿ ಬಂದು ತುಂಬಾನೇ ರಿಚ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಇಮ್ಯೂನಿಟಿ ಬೂಸ್ಟರ್. ನಾನು ಹಾಗೂ ಅಶ್ವಥ್ ಅವರು ಕಂಪಲ್ಸರಿ ಆಗಿ ಎವ್ರಿ ಡೇ ಇದನ್ನ ನಾವು ಒಂದು ಗ್ಲಾಸ್ ವಾಟರ್ಗೆ 10 ml ಅಷ್ಟು ಆಮ್ಲಾ ಜ್ಯೂಸ್ ನ ಆಡ್ ಮಾಡಿ ತಗೊಳ್ತೀವಿ. ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡಬಹುದು ಇಲ್ಲಿ ಮೆಜರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಅ 1 liter ಬಾಟಲ್. ಸೊ ನಾನು ನಿಮ್ಗೆ ಹೇಳಿದೆ ನಾನು ಹಾಗೂ ಅಶ್ವಥ್ ಅವರು ಕಂಪಲ್ಸರಿ ಆಗಿ ತಗೊಳ್ತೀವಿ ಅಂತ. ನಿಮಗೆ ಮೆಜರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಒಂದ್ ಗ್ಲಾಸ್ ವಾಟರ್ಗೆ 10 ml ಅಷ್ಟು ಜ್ಯೂಸ್ ನ ಆಡ್ ಮಾಡಿ ನಾವು ತಗೊಳ್ತೀವಿ. ಸಾಚಿಗೆ ನಾನು ಈ ಜ್ಯೂಸ್ ನ ಎವ್ರಿ ಡೇ ಕೊಡೋದಿಲ್ಲ, 2 days once, 3 days once ಕೊಡ್ತೀನಿ. ಅವಳಿಗೆ ನಾನು 2.5 ml ಅಷ್ಟು ಜ್ಯೂಸ್ ನ ಆಡ್ ಮಾಡ್ಕೊಡ್ತೀನಿ ಬಿಕಾಸ್ ಅವಳಿನ ಚಿಕ್ಕವಳು, ಅವಳಿಗೆ 2.5 ml ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಿಕಾಸ್ ಶಿ ಸ್ಟಾರ್ಟಿಂಗ್, ಈಗಷ್ಟೇ ಅವಳು ಆ ಜ್ಯೂಸ್ ನ ತಗೊಳ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಅವಳಿಗೆ ಮಿನಿಮಮ್ ಡೋಸೇಜ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಈ ಟೇಸ್ಟ್ ಸಮಟೈಮ್ಸ್ ಅವ್ಳಿಗೆ ಇಷ್ಟ ಆಗುತ್ತೆ, ಸಮಟೈಮ್ಸ್ ಇಷ್ಟ ಆಗೋದಿಲ್ಲ. ಬಟ್ ರಿಯಲಿ ಈ ಟೇಸ್ಟ್ ಬಂದು ತುಂಬಾನೇ ಚೆನ್ನಾಗಿದೆ, ಒಂದು ಒಳ್ಳೆ ನೆಲ್ಲಿಕಾಯಿ ಫ್ಲೇವರ್ ಟೇಸ್ಟ್ ಕೊಡುತ್ತೆ. ಹಾಗೆ ಲೇಡೀಸ್ಗೆ ಸ್ಕಿನ್ ಹಾಗೂ ಹೇರ್ ಮೇಲೆ ತುಂಬಾನೇ ಕಾನ್ಶಿಯಸ್ ಆಗಿರ್ತಾರೆ, ನನ್ನ ಸ್ಕಿನ್ ತುಂಬಾನೇ ಚೆನ್ನಾಗಿರ್ಬೇಕು, ನನ್ನ ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗಿರ್ಬೇಕು ಅಂತ. ಎಲ್ಲರಿಗೂ ಗೊತ್ತಿದೆ ಸ್ಕಿನ್ ಹಾಗೂ ಹೇರ್ಗೂ ಕೂಡ ವಿಟಮಿನ್ ಸಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಅಂತ. ನೀವು ಎವ್ರಿ ಡೇ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ನ ತಗೊಂಡ್ರೆ, ಲೈಕ್ ಈ ಜ್ಯೂಸ್ ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ತಗೊಂಡ್ರೆ ನಿಮ್ಮ ಸ್ಕಿನ್ ಹಾಗೂ ನಿಮ್ಮ ಹೇರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ತುಳಸಿ ಡ್ರಾಪ್ಸ್. ಸೊ ಹಿಯರ್ ಇಸ್ ಅ ತುಳಸಿ ಡ್ರಾಪ್ಸ್. ಸೊ ತುಂಬಾ ಜನ ಮನೆಯಲ್ಲಿ ತುಳಸಿ ಗಿಡ ಇರುತ್ತೆ, ಎಲ್ಲ ಮ್ಯಾಕ್ಸಿಮಮ್ ಮನೆಗಳಲ್ಲಿ ತುಳಸಿ ಗಿಡ ಇರೋದಿಲ್ಲ. ಸೊ ಅಂತವ್ರಿಗೆ ತುಳಸಿ ಡ್ರಾಪ್ಸ್ ತುಂಬಾನೇ ಬೆನಿಫಿಟ್ ಆಗಿರುತ್ತೆ. ಯಾರು ಜ್ವರ ಇರಬೇಕಾದ್ರೆ, ಕೋಲ್ಡ್ ಕಾಫ್ ಇರಬೇಕಾದ್ರೆ ದೊಡ್ಡವ್ರು ಏನ್ ಮಾಡ್ತಾರೆ, ತುಳಸಿ ಎಲೆನ ಕಿತ್ತು ನೀರ್ಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಆ ಕಷಾಯನ ಮಾಡಿಕೊಡ್ತಾರೆ. ಇದರಿಂದ ನಮ್ಗೊಂದು ಒಳ್ಳೆ ರಿಲ್ಯಾಕ್ಸ್ ಸಿಗುತ್ತೆ, ರಿಲೀಫ್ ಸಿಗುತ್ತೆ, ಹಾಗೆ ಸುಸ್ತಾಗಿದ್ರೆ ಒಂದು ಎನರ್ಜಿ ಸಿಗುತ್ತೆ ಅಂತ ಅನ್ಬಿಟ್ಟು ನಮ್ಗೆ ತುಳಸಿ ಕಷಾಯನ ಮಾಡಿಕೊಡ್ತಾರೆ. ಬಟ್ ಈಗ ನಾನು ಹೇಳ್ದೆ ಆಗ್ಲೇ ತುಂಬಾ ಜನ ಮನೆಯಲ್ಲಿ ತುಳಸಿ ಗಿಡ ಇರೋದಿಲ್ಲ, ಅಂತವ್ರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಲೈಕ್ ರೂಮ್ ಟೆಂಪರೇಚರ್ ನೀರಲ್ಲಿ ನೀವು 5 to 10 drops ಆಫ್ ತುಳಸಿನ, ಈ ತುಳಸಿ ಡ್ರಾಪ್ಸ್ ನ ಆಡ್ ಮಾಡಿ ನೀವು ತಗೊಳ್ಬಹುದು. ಇಟ್ ಇಸ್ ಹ್ಯಾಂಡಿ ಕೂಡ, ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಹೋದಾಗ ವಾಟರ್ ಚೇಂಜ್ ಆಗುತ್ತೆ, ವೆದರ್ ಚೇಂಜ್ ಆಗುತ್ತೆ, ಅಂತ ಟೈಮಲ್ಲಿ ನನಗೆ ಕಾಫ್ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಲೈಕ್ ನಾನು ಬೇರೆ ಊರಿಗೆ ಹೋದಾಗ ನನಗೆ ವಾಟರ್ ಚೇಂಜ್ ಆದಾಗ ಕಾಫ್ ಕೋಲ್ಡ್ ಆಗುತ್ತೆ ಅನ್ನೋದು ಅಂತ ನಿಮಗೆ ಗೊತ್ತಿದ್ರೆ ನೀವು ಆಗ್ಲೂ ಕೂಡ ನೀವು ಈ ತುಳಸಿ ಡ್ರಾಪ್ಸ್ ನ ಯೂಸ್ ಮಾಡಬಹುದು. ಅಂಡ್ ಮಕ್ಕಳಿಗೆ, ತುಂಬಾ ಜನ ಮಕ್ಕಳಿಗೆ ತುಳಸಿ ಕಷಾಯ ಕುಡಿಯೋದು, ತುಳಸಿ ತಿನ್ನೋದು ಇಷ್ಟ ಆಗೋದಿಲ್ಲ, ಅಂತವ್ರಿಗೂ ಕೂಡ ನೀವು ಈ ತುಳಸಿ ಡ್ರಾಪ್ಸ್ ನ ಯೂಸ್ ಮಾಡಬಹುದು. ಸೊ ಈ ತುಳಸಿ ಡ್ರಾಪ್ಸ್ ಅಲ್ಲಿ ನಿಮ್ಗೆ 5 types ಆಫ್ ತುಳಸಿನ ಆಡ್ ಮಾಡಿದ್ದಾರೆ. ಹಾಗೆ ಇಟ್ ಇಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ, ರಿಲೀಫ್ ಫ್ರಮ್ ಕಾಫ್ ಅಂಡ್ ಕೋಲ್ಡ್, ಬಿಲ್ಡ್ ರೆಸ್ಪಿರೇಟರಿ ಹೆಲ್ತ್. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ತುಳಸಿ. ಅದರ್ ಒನ್ ಇಸ್ ಚಮನ್ ಪ್ರಾಶ್. ಸೊ ಇದನ್ನ ಯಾರು ಮರೆಯೋದಕ್ಕಾಗಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರಿಂದ ಕೂಡ ಈ ಡಾಬರ್ ಚಮನ್ ಪ್ರಾಶ್ ಇದೆ ನಂಗೆ ಈಗಲೂ ಕೂಡ. ಐ ಸ್ಟಿಲ್ ರಿಮೆಂಬರ್, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಮಾರ್ನಿಂಗ್ ಟೈಮ್ ನನ್ಗೆ 1 spoon ಅಷ್ಟು ಕೊಟ್ಟು ಕಲಿಸ್ತಾ ಇದ್ರು, ಲೈಕ್ ತಿನ್ಸಿ ಡಾಬರ್ ಚಮನ್ ಪ್ರಾಶ್ ತಿಂದ ತಿನ್ಬಿಟ್ಟು ಹೋಗು ಅಂತ ಹೇಳೋದು. ಇನ್ನ ಐ ಸ್ಟಿಲ್ ರಿಮೆಂಬರ್. ಸೊ ದಿಸ್ ಇಸ್ ದ ಥಿಂಗ್, ಇವಾಗ್ಲೂ ಕೂಡ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ, ವೆನ್ ಮೈ ಐಸ್ ಗೋ ಆನ್ ಇಟ್, ಯಾವಾಗ ನಾನು ಇದನ್ನ ನೋಡ್ತೀನಿ ನಾನು ಅವಾಗ 1 spoon ನ ತಗೊಳ್ತೀನಿ. ಸೊ ಸಾಚಿಗಂತೂ ಈ ಫ್ಲೇವರ್ ತುಂಬಾನೇ ಇಷ್ಟ, ಅವಳು ಕೇಳಿ ತಗೊಳ್ತಾಳೆ ನಂಗೆ ಚಮನ್ ಪ್ರಾಶ್ ಕೊಡು ಅಂತ, ಶಿ ಲವ್ಸ್ ಇಟ್. ಅವಳು ಆರಾಮಾಗಿ ಇದನ್ನ ತಿಂತಾಳೆ.
ಸೊ ದೀಸ್ ಇಸ್ ದ ತ್ರೀ ಥಿಂಗ್ ಐ ಯೂಸ್ ಟು ಮೈ ಫ್ಯಾಮಿಲಿ. ಚಾರನ್ ಇದು ಯಾವುದು ಕೂಡ ಯೂಸ್ ಮಾಡೋದಿಲ್ಲ. ಈ ತ್ರೀ ಥಿಂಗ್ಸ್ ಅವನ್ಗೆ ಲೈಕ್ ತುಳಸಿ ಡ್ರಾಪ್ಸ್ ಓಕೆ, ನಾನು ಅವನ್ಗೆ ಸಮಟೈಮ್ಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಡ್ತೀನಿ. ಆ ಫ್ಲೇವರ್ ಅವ್ನಿಗೆ ಸ್ವಲ್ಪ ಚೇಂಜ್ ಆದ್ರೂ ಕೂಡ ಅವ್ನು ಆರಾಮಾಗಿ ತಗೊಳ್ತಾನೆ. ಬಟ್ ದಿಸ್ ಟೂ ಥಿಂಗ್ ಅವನ್ಗೆ ಇಷ್ಟನೇ ಆಗೋದಿಲ್ಲ. ನಾನು ಚಮನ್ ಪ್ರಾಶ್ ಕೊಟ್ರೆ ಜಸ್ಟ್ ಅವನು ಅದನ್ನ ನೋಡಿದ ತಕ್ಷಣ ಐ ವಿಲ್ ಎಸ್ಕೇಪ್ ಫ್ರಮ್ ಮೀ, ಅವ್ನು ಓಡೋಗ್ ಬಿಡ್ತಾನೆ, ಅವ್ನು ತಿನ್ನೋದಿಲ್ಲ. ಅಂಡ್ ಆಮ್ಲಾ ಜ್ಯೂಸ್ ಫ್ಲೇವರ್ ಅವ್ನಿಗೆ ಟೇಸ್ಟ್ ಅದು ಇಷ್ಟ ಆಗೋದಿಲ್ಲ. ಐ ವಿಲ್ ನಾನು ಕುಡಿಸಿದ್ರು ಕೂಡ ಐ ವಿಲ್ ಜಸ್ಟ್ ಪುಟ್ ಇಟ್ ಔಟ್, ಅದಕ್ಕೆ ನಾನು ಅವ್ನಿಗೆ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೀವು ನಿಮ್ ಬೇಬೀಸ್ಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇದು ಯಾವುದೇ ಲೈಕ್ ಜ್ಯೂಸ್ ಇರ್ಬೋದು, ಚಮನ್ ಪ್ರಾಶ್ ಇರ್ಬೋದು, ಕೊಡೋದಕ್ಕಿಂತ ಮುಂಚೆ ನೀವು ನಿಮ್ ಪೀಡಿಯಾಟ್ರಿಷಿಯನ್ ಹತ್ರ ಡಿಸ್ಕಸ್ ಮಾಡಿ ನಂತರ ನೀವು. ಸೊ ನಾನು ಚಾರಿಗೆ ಯಾವ ರೀತಿ ವಿಟಮಿನ್ ಸಿ ಸೋರ್ಸ್ ಕೊಡ್ತೀನಿ ಅಂದ್ರೆ ಲೆಮನ್ ಜ್ಯೂಸ್. ಸೊ ನಾನು ಸಾಚಿ ಅಶ್ವಥ್ ಅವರು ಲೆಮನ್ ನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಸೊ ಸಣ್ಣ ಮಕ್ಳು ಲೈಕ್ 1 ಇಯರ್ 1.5 ಇಯರ್ ಮಕ್ಳಿಗೆ ಲೆಮನ್ ಜ್ಯೂಸ್ ಕೊಟ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಅವ್ರಿಗೆ ನೀವು ಏನ್ ಮಾಡ್ತೀರಾ ಅಂದ್ರೆ ಒಂದು 2 ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ನಾ ನೀವು ನಿಮ್ಮ ಬೇಬಿ ಫುಡ್ ಅಲ್ಲಿ ಆಡ್ ಮಾಡಬಹುದು. ನಾನು ಈಗ ಪ್ರೆಸೆಂಟ್ ಚಾರಿನ್ ಆಫ್ಟರ್ನೂನ್ ಲಂಚ್ ಇಲ್ಲಾಂದ್ರೆ ನೈಟ್ ಡಿನ್ನರ್ಗೆ ಆಡ್ ಮಾಡ್ಕೊಡ್ತೀನಿ. ಇದರಿಂದ ಅವನಿಗೆ ವಿಟಮಿನ್ ಸಿ ನ ಅವನ ಫುಡ್ ಮುಖಾಂತರ ಹೋಗುತ್ತೆ. ಸೊ ಅವನು ಕೂಡ ವಿಟಮಿನ್ ಸಿ ನ ಗೇನ್ ಮಾಡ್ಕೊಳ್ತಾನೆ. ದಿಸ್ ಇಸ್ ದ 3 ಮೇನ್ ಸೋರ್ಸ್ ನಾನು ನನ್ನ ಫ್ಯಾಮಿಲಿ ಇಮ್ಯೂನ್ ಬೂಸ್ಟ್ ಮಾಡೋಕ್ಕೆ ಕೊಡೋದು. ಅಂಡ್ ಹೋಮ್ ರೆಮಿಡಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎವ್ರಿ ಟೈಮ್ ಟೀ ಮಾಡಿದಾಗ ಕಂಪಲ್ಸರಿಯಾಗಿ ಶುಂಠಿನ ಯೂಸ್ ಮಾಡ್ತೀನಿ. ಹಾಗೆ ನಮ್ಮನೆಯಲ್ಲಿ ವಾರದಲ್ಲಿ 2 ದಿನ ಕಷಾಯ ಕಂಪಲ್ಸರಿ ಆಗಿ ನಾವು ತಗೊಳ್ತೀವಿ. ಕಷಾಯಕ್ಕೆ ನಾನು ತುಳಸಿ, ಲವಂಗ, ಪೆಪ್ಪರ್ ಹಾಗೂ ಶುಂಠಿನ ಯೂಸ್ ಮಾಡಿ ಕಷಾಯ ಮಾಡ್ತೀನಿ. ಯಾರಿಗಾದ್ರೂ ನಾನು ಯಾವ ರೀತಿ ಕಷಾಯ ಮಾಡ್ತೀನಿ ಅಂತ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಹಾಕಿ ನಾನು ಆ ಕಷಾಯ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅಂಡ್ ದಟ್ ಇಸ್ ಅಬೌಟ್ ಹೋಮ್ ರೆಮಿಡಿ. ಲೈಕ್ ಟೀಗೆ ಶುಂಠಿ ಹಾಕೋದು, ಕಷಾಯ ಮಾಡೋದು, ದಿಸ್ ಇಸ್ ದ ಹೋಮ್ ರೆಮಿಡಿ ನಾನು ಯೂಸ್ ಮಾಡೋದು. ಹಾಗೆ ನಾನು ವಾರದಲ್ಲಿ 2 ಟೈಮ್ಸ್ ಮಶ್ರೂಮ್ ನ ಕಂಪಲ್ಸರಿ ಆಗಿ ಮಾಡ್ತೀನಿ. ಬಿಕಾಸ್ ಮಶ್ರೂಮ್ ಅಲ್ಲೂ ಕೂಡ ವಿಟಮಿನ್ ಸಿ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಮಕ್ಕಳು ಕೂಡ ಮಶ್ರೂಮ್ ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಒಂದು ಒಳ್ಳೆ ವಿಟಮಿನ್ ಸಿ ಸೋರ್ಸ್ ಅವ್ರಿಗೆ ಮಶ್ರೂಮ್ ಮುಖಾಂತರ ಹೋಗ್ತಾ ಇದ್ರೆ ಅಂದ್ರೆ ಲೈಕ್ ಇಟ್ ವಿಲ್ ಬಿ ಹ್ಯಾಪಿ ಟು ಅಸ್. ನಮ್ಗೆ ಓಕೆ ವಿಟಮಿನ್ ಸಿ ಯಾವುದೋ ಒಂದು ಮುಖಾಂತರ ಬೇಬೀಸ್ಗೆ ಮಕ್ಕಳಿಗೆ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಡ್ಬೋದು. ಲೈಕ್ ಕಂಪಲ್ಸರಿ ನಾನು ಮಶ್ರೂಮ್ ಮಾಡಿ ಸಾಚಿ ಹಾಗೂ ಚಾರನ್ನು ಕೊಡ್ತೀನಿ, ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಕೂಡ ಅಷ್ಟೇ ವೆಜ್ಜೀಸ್ ಇರ್ಬೋದು, ತರಕಾರಿ, ಫ್ರೂಟ್ಸ್, ಆದಷ್ಟು ಹೆಚ್ಚಾಗಿರೋ ವಿಟಮಿನ್ ಸಿ ಫ್ರೂಟ್ಸ್ ಹಾಗೂ ವೆಜ್ಜೀಸ್ ನ ಯೂಸ್ ಮಾಡಿ. ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಪೊಟ್ಯಾಟೋ, ಇದರಲ್ಲೆಲ್ಲ ವಿಟಮಿನ್ ಸಿ ಸೋರ್ಸ್ ತುಂಬಾನೇ ಇದೆ. ಆರೆಂಜ್, ಗ್ರೇಪ್ಸ್, ನಾನು ಆಗ್ಲೇ ಹೇಳ್ದಂಗೆ ಲೆಮನ್, ನೆಲ್ಲಿಕಾಯಿ, ಇದರಲ್ಲೆಲ್ಲ ವಿಟಮಿನ್ ಸಿ ತುಂಬಾನೇ ಹೆಚ್ಚಾಗಿರುತ್ತೆ. ನೀವು ಇದನ್ನು ಕೂಡ ತಗೊಳ್ಬೋದು. ಸೊ ದಿಸ್ ಇಸ್ ವಾಸ್ ಮೈ ವಿಡಿಯೋ ಆಲ್ ಅಬೌಟ್ ದ ಇಮ್ಯೂನ್ ಸಿಸ್ಟಮ್. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಮೀ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ.